ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ದ ರಿಪೋರ್ಟರ್. ಸ್ನೇಹಿತರೆ, ಸಾನಿಯಾ ಮಿರ್ಜಾ ಈ ಹೆಸರನ್ನ ಕೇಳ್ತಿದ್ದಂತೆ ಬಹಳಷ್ಟು ಮಂದಿ ಟೆನ್ನಿಸ್ ತಾರೆಯ ಕಡೆ ಗಮನ ಹರಿಸ್ತಾರೆ. ಆದ್ರೆ ನಾವಿಲ್ಲಿ ಟೆನ್ನಿಸ್ ತಾರೆ ಸಾನಿಯಾ ಮಿರ್ಜಾ ಬಗ್ಗೆ ಆಗ್ಲಿ, ಆಕೆ ಪಾಕಿಸ್ತಾನದ ಕ್ರಿಕೆಟರ್ ಶೋಯಬ್ ಮಲ್ಲಿಕ್ ಅನ್ನ ಮದುವೆ ಆದ ಬಗ್ಗೆ ಆಗ್ಲಿ, ಅವನಿಂದ ದೂರ ಆಗ್ತಿರೋದ್ರ ಬಗ್ಗೆ ಆಗ್ಲಿ ಮಾತಾಡ್ತಿಲ್ಲ. ಬದಲಾಗಿ ನಾವು ಇಲ್ಲಿ ಮಾತಾಡ್ತಾ ಇರೋದು ಭಾರತದ ಹೆಮ್ಮೆಯ ಕುವರಿಯಾಗಿ ಗುರುತಿಸ್ಕೊಳ್ತಾ ಇರೋ ಉತ್ತರ ಪ್ರದೇಶದ ಮಿರ್ಜಾಪುರ್ನ ಸಾನಿಯಾ ಬಗ್ಗೆ. ಟಿವಿ ಮೆಕ್ಯಾನಿಕ್ ಒಬ್ಬರ ಮಗಳು ಇವತ್ತು ದೇಶವನ್ನೇ ತನ್ನತ್ತ ತಿರುಗಿ ನೋಡಿರುವಂತೆ ಮಾಡಿರೋ ಯಶೋಗಾಥೆಯ ಬಗ್ಗೆ. ಹಾಗಾದ್ರೆ ಈ ಸಾನಿಯಾ ಯಾರು, ಏನಿವಳ ಕತೆ, ಈಕೆಗೆ ಇಷ್ಟೊಂದು ಮಹತ್ವ ಸಿಕ್ತಿರೋದಾದ್ರೂ ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನೋಡಿ ಬರೋಣ, ಬನ್ನಿ. ಸ್ನೇಹಿತರೆ, ನಮಗೆಲ್ಲ ಗೊತ್ತಿರೋ ಹಾಗೆ ಡಿಫೆನ್ಸ್ ಅಂದ್ರೆ ರಕ್ಷಣಾ ವಲಯದಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸೋ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕು. ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಸಾಮಾನ್ಯವಾದ ವಿಷಯ ಅಲ್ಲವೇ ಅಲ್ಲ. ಹೀಗಿರುವಾಗ ಒಂದು ಸಾಮಾನ್ಯ ಕುಟುಂಬದಿಂದ, ಅದರಲ್ಲೂ ಒಂದು ಕಟ್ಟ ಸಂಪ್ರದಾಯ ಸಮುದಾಯದಿಂದ ಬಂದ ಹುಡುಗಿ ಈ NDA ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿಕೊಂಡು ಡಿಫೆನ್ಸ್ನಲ್ಲಿ, ಅದರಲ್ಲೂ ಫೈಟರ್ ಜೆಟ್ನ ಪೈಲಟ್ ಆಗೋದು ಅಂದ್ರೆ ಸಾಮಾನ್ಯದ ಮಾತು ಅಲ್ಲವೇ ಅಲ್ಲ. ನಮ್ಮಲ್ಲಿ ಈಗಲೂ ಕೂಡ ಸೇನೆಗೆ ಸೇರುವವರ ಸಂಖ್ಯೆ ಬಹಳಷ್ಟು ಕಡಿಮೆ ಇದೆ. ದಕ್ಷಿಣ ಭಾರತದಿಂದ ಸೇನೆಯ ಅಧಿಕಾರಿ ಹುದ್ದೆಗೆ ಸೇರಬಯಸುವ ಹುಮ್ಮಸ್ಸು ಕೆಲವೇ ಕೆಲವು ಮಂದಿಯಲ್ಲಿರುತ್ತೆ. ಇನ್ನು ಇಲ್ಲಿಂದ ಹೆಚ್ಚಿನವರು ಸೈನಿಕರಾಗಿ ಗಡಿಗಳನ್ನ ರಕ್ಷಿಸ್ತಾ ಇದ್ದಾರೆ. ಆದ್ರೆ ಕೆಲವು ಸಮುದಾಯಗಳಂತೂ ಸೈನ್ಯಕ್ಕೆ ತಮ್ಮ ಮನೆ ಮಕ್ಕಳನ್ನ ಕಳಿಸೋದು ತೀರಾ ವಿರಳ. ಅಂತಹ ಸಮುದಾಯಕ್ಕೆ ಸೇರಿದ ಹೆಣ್ಣು ಮಗಳು ಈಗ ಭಾರತದ ಪ್ರಪ್ರಥಮ ಮುಸ್ಲಿಂ ಮಹಿಳಾ ಫೈಟರ್ ಪೈಲಟ್ ಆಗ್ತಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಅಂದ ಹಾಗೆ ಸಾನಿಯಾ ಮಿರ್ಜಾ ಸಾಧಾರಣ ಟಿವಿ ಮೆಕ್ಯಾನಿಕ್ ಮಗಳು, ಆದ್ರೆ ಆಕೆ ಕಂಡ ಕನಸು ಮಾತ್ರ ಬಹಳ ದೊಡ್ಡದು. ಆ ಕನಸನ್ನ ನನಸಾಗಿಸಿಕೊಳ್ಳೋ ನಿಟ್ಟಿನಲ್ಲಿ ಆಕೆಯ ಛಲ, ಪರಿಶ್ರಮ, ಧೈರ್ಯ ತುಂಬಾನೇ ಮಹತ್ವವನ್ನ ಪಡೆದುಕೊಂಡಿತ್ತು. ಹೀಗಾಗಿನೇ ಆಕೆ ಇವತ್ತು ವಾಯುಪಡೆಯ ಫೈಟರ್ ಜೆಟ್ಗಳನ್ನ ಹಾರಿಸೋಕೆ ಸಿದ್ಧವಾಗಿರೋದು. ಸಾನಿಯಾ ಉತ್ತರ ಪ್ರದೇಶದ ಮಿರ್ಜಾಪುರದ ದೆಹಾಟ್ ಕೊತ್ವಾಲಿ ಪೊಲೀಸ್ ಸ್ಟೇಷನ್ ಏರಿಯಾದಲ್ಲಿ ಬರೋ ಜಾಸೋವರ್ ಅನ್ನೋ ಒಂದು ಪುಟ್ಟ ಗ್ರಾಮದ ನಿವಾಸಿ. ತಂದೆ ಶಾಹಿದ್ ಆಲಿ ಓರ್ವ ಟಿವಿ ಮೆಕ್ಯಾನಿಕ್. ಆರಕ್ಕೇರದ ಮೂರಕ್ಕಿಳಿಯದ ಜೀವನ. ಬಾಲ್ಯದಿಂದಲೂ ಓದಿನಲ್ಲಿ ಮುಂದಿದ್ದ ಕೂಸು ಸಾನಿಯಾಗೆ ತಂದೆ ತಾಯಿಯ ಪ್ರೋತ್ಸಾಹ ಚೆನ್ನಾಗಿತ್ತು. ಈ ಕಾರಣದಿಂದಾಗಿ ಆಕೆಯ ಓದಿಗೆ, ಆಕೆಯ ಕನಸಿಗೆ ಕಟ್ಟುಪಾಡುಗಳು ಅಡ್ಡಿಯಾಗಲಿಲ್ಲ. ಅದರ ಫಲವಾಗಿ ಸಾನಿಯಾ ಕ್ಲಾಸ್ 12 ಅಂದ್ರೆ ದ್ವಿತೀಯ PUCಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನ ಪಡೆದುಕೊಂಡಿದ್ಲು. ಆಕೆಯ ನಿರಂತರ ಓದಿನ ನಡುವೆ ಹುಟ್ಟಿಕೊಂಡ ಕನಸು ಭಾರತೀಯ ವಾಯುಸೇನೆಯಲ್ಲಿ ಫೈಟರ್ ಪೈಲಟ್ ಆಗೋದು. ಅದಕ್ಕೆ ಆಕೆಗೆ ಪ್ರೇರಣೆಯಾಗಿದ್ದು ದೇಶದ ಮೊದಲ ಫೈಟರ್ ಪೈಲಟ್ ಅವನಿ ಚತುರ್ವೇದಿ. ದೇಶದ ಆಗುಹೋಗುಗಳ ಬಗ್ಗೆ ತಿಳಿದುಕೊಳ್ತಾ ಇರೋರಿಗೆ ಈ ಅವನಿ ಚತುರ್ವೇದಿ ಹೊಸಬರಲ್ಲ. ಮಧ್ಯಪ್ರದೇಶದ ರೇವಾ ಜಿಲ್ಲೆಯಲ್ಲಿ ಜನಿಸಿದ ಈ ಅವನಿ ಚತುರ್ವೇದಿ 2016ರಲ್ಲಿ ವಾಯುಪಡೆಯ ಫೈಟರ್ ಸ್ಕ್ವಾಡ್ರನ್ಗೆ ಸೇರಿಕೊಂಡ್ರು. ಯುದ್ಧ ವಿಮಾನವನ್ನ ಚಲಾಯಿಸಿದ ಮೊದಲ ಮಹಿಳಾ ಅಧಿಕಾರಿ ಅನ್ನೋ ಗೌರವಕ್ಕೆ ಪಾತ್ರರಾದ್ರು. ಈಕೆ ಹೈದರಾಬಾದ್ನ ಏರ್ಫೋರ್ಸ್ ಅಕಾಡೆಮಿಯಲ್ಲಿ ತನ್ನ ಟ್ರೈನಿಂಗ್ ಅನ್ನ ಪೂರ್ಣಗೊಳಿಸೋ ಹೊತ್ತಿಗೆ ಆಕೆಗಿನ್ನೂ 25 ವರ್ಷ. 2016ರಲ್ಲಿ ಫೈಟರ್ ಪೈಲಟ್ ಆದ ಅವನಿ ಸುಖೋಯ್ ಹಾಗೆ ತೇಜಸ್ ಫೈಟರ್ ವಿಮಾನಗಳನ್ನ ಮಾತ್ರ ಅಲ್ಲದೆ ರಷ್ಯಾ ನಿರ್ಮಿತ ಸೂಪರ್ ಸೋನಿಕ್ ಯುದ್ಧ ವಿಮಾನವನ್ನ ಕೂಡ ಯಶಸ್ವಿಯಾಗಿ ಹಾರಾಟ ನಡೆಸಿದ್ರು, ಅದು ಕೂಡ ಏಕಾಂಗಿಯಾಗಿ. ನಮ್ಮ ಹೆಮ್ಮೆಯ ಫೈಟರ್ ಪೈಲಟ್ ಅವನಿ ಚತುರ್ವೇದಿ ಏಕಾಂಗಿಯಾಗಿ ಯುದ್ಧ ವಿಮಾನದಲ್ಲಿ ಹಾರಾಟ ನಡೆಸಿದ ಮೊದಲ ಮಹಿಳೆ ಕೂಡ ಹೌದು. ಇವರಿಗೆ ಬನಸ್ತಾಲಿ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿದೆ. ಇನ್ನು ಈ ಅವನಿ ಚತುರ್ವೇದಿಗೆ 2018ರಲ್ಲಿ ಫ್ಲೈಟ್ ಲೆಫ್ಟಿನೆಂಟ್ ಆಗಿ ಬಡ್ತಿಯೂ ಸಿಕ್ಕಿತ್ತು. ಇನ್ನು ಇವರ ಜೊತೆಗೆ ಫೈಟರ್ ಪೈಲಟ್ಗಳಾಗಿ ಆಯ್ಕೆಯಾದವರು ಮೋಹನ ಸಿಂಗ್ ಹಾಗೂ ಭಾವನಾ ಕಾಂತ್.
ಭಾರತ ಸರ್ಕಾರ ಮಹಿಳಾ ಫೈಟರ್ ಸ್ಕೀಮ್ ಅನ್ನು ತೆರೆಯುವುದಕ್ಕೂ ಮೊದಲು ಪ್ರಾಯೋಗಿಕವಾಗಿ ಪರೀಕ್ಷೆ ನಡೆಸಲು ನಡೆಸಿದ ಆಯ್ಕೆ ಪ್ರಕ್ರಿಯೆಯಲ್ಲಿ ವಾಯುಪಡೆಗೆ ಫೈಟರ್ ಪೈಲಟ್ಗಳಾಗಿ ಆಯ್ಕೆಯಾದವರು ಅವನಿ ಚತುರ್ವೇದಿ, ಭಾವನಾ ಕಾಂತ್ ಹಾಗೂ ಮೋಹನ ಸಿಂಗ್. ಇವರ ಸಾಧನೆಯ ಹಾದಿಯನ್ನು ಸ್ಫೂರ್ತಿಯಾಗಿ ಸ್ವೀಕರಿಸಿದ ಸಾನಿಯಾ ಮಿರ್ಜಾ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ನಡೆಸಿದ ಪರೀಕ್ಷೆಯಲ್ಲಿ 149ನೇ ರ್ಯಾಂಕ್ ಜೊತೆಗೆ ಉತ್ತೀರ್ಣರಾಗುವ ಮೂಲಕ ಫೈಟರ್ ಪೈಲಟ್ ಆಗುವಲ್ಲಿ ತಮ್ಮ ಮೊದಲ ಹೆಜ್ಜೆಯನ್ನು ಇರಿಸಿದ್ದಾರೆ. ಸಾನಿಯಾ ಮಿರ್ಜಾ ಅವರ ಈ ಸಾಧನೆ ಕೇವಲ ಅವರ ಕುಟುಂಬಕ್ಕಷ್ಟೇ ಸಂತಸವನ್ನು ತಂದಿಲ್ಲ, ಜೊತೆಗೆ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ತಮ್ಮ ಸಾಧನೆಯ ಕುರಿತಾಗಿ ಖುಷಿಯನ್ನು ಹಂಚಿಕೊಂಡ ಸಾನಿಯಾ ಮಿರ್ಜಾ ಫೈಟರ್ ಲೆಫ್ಟಿನೆಂಟ್ ಅವನಿ ಚತುರ್ವೇದಿಯನ್ನು ಕಂಡು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೆಲಸ ಮಾಡೋ ಕನಸನ್ನ ಕಂಡ, ಅದನ್ನ ಗುರಿಯಾಗಿಸಿಕೊಂಡೆ. ಹಾಗೆ ನನ್ನ ಕನಸನ್ನ ನಾನು ಈ ಮೂಲಕ ನನಸಾಗಿಸಿಕೊಂಡಿದ್ದೇನೆ. ಮುಂದೊಂದು ದಿನ ನನ್ನ ಈ ಸಾಧನೆ ನನ್ನ ಹಾಗೆ ಇರೋ ಉಳಿದವರಿಗೆ ಪ್ರೇರಣೆಯಾದ್ರೆ ಅದೇ ನನಗೆ ಖುಷಿ ಅಂತ ಹೇಳ್ತಾರೆ. ನಿಜಕ್ಕೂ ಈಕೆ ಇನ್ನಷ್ಟು ಮಂದಿಗೆ ಸ್ಫೂರ್ತಿಯಾಗೋದ್ರಲ್ಲಿ ಯಾವುದೇ ಸಂದೇಹವಿಲ್ಲ. ಸ್ನೇಹಿತರೆ, ಒಂದು ಕಾಲದಲ್ಲಿ ಪುರುಷರಿಗೆ ಮಾತ್ರ ಮೀಸಲು ಅಂತ ಅನ್ಅಫಿಷಿಯಲ್ ಆಗಿ ಕರೆಸಿಕೊಳ್ತಾ ಇದ್ದ ವಾಯುಪಡೆಯಲ್ಲಿ ವನಿತೆಯರು ತಮ್ಮ ಕೈಚಳಕವನ್ನ ತೋರಿಸ್ತಾ ಇದ್ದಾರೆ. ಹಾಗಾಗಿ ಭಾರತ ಸರ್ಕಾರ ಕೂಡ ರಕ್ಷಣಾ ವಲಯದಲ್ಲಿ ಮಹಿಳೆಯರಿಗೆ ಅವಕಾಶಗಳನ್ನ ಹೆಚ್ಚು ಮಾಡ್ತಿದೆ. ಹಾಗೆ ಸೇನೆ ಸೇರೋದಕ್ಕೆ, ದೇಶ ಸೇವೆ ಮಾಡೋದಕ್ಕೆ ಯಾವುದೇ ಲಿಂಗ, ಜಾತಿ, ಧರ್ಮಗಳ ಭೇದ ಇಲ್ಲ ಅನ್ನೋದಕ್ಕೆ ಇಂದು ಸಾನಿಯಾ ಮಿರ್ಜಾ ಮೊದಲ ಮುಸ್ಲಿಂ ವುಮೆನ್ ಪೈಲಟ್ ಆಗಿ ಆಯ್ಕೆಯಾಗಿರೋದೇ ಒಂದು ಸಾಕ್ಷಿ. 2022ರ NDA ಪರೀಕ್ಷೆಯಲ್ಲಿ ಫೈಟರ್ ಪೈಲಟ್ ವಿಭಾಗದಲ್ಲಿ ಕೇವಲ ಇಬ್ಬರು ಮಹಿಳೆಯರಿಗೆ ಮಾತ್ರ ಅವಕಾಶ ಇತ್ತು. ಆ ಇಬ್ಬರಲ್ಲಿ ಸಾನಿಯಾ ಕೂಡ ಒಬ್ಬಳಾಗಿರೋದು ವಿಶೇಷ. ಇನ್ನು ಸಾನಿಯಾ ಮಿರ್ಜಾ ತಮ್ಮ ಸಾಧನೆಯನ್ನ ತನಗೆ ಪ್ರೋತ್ಸಾಹವನ್ನ ನೀಡಿದ ತಂದೆ ತಾಯಿಗೆ ಅರ್ಪಿಸಿದ್ದಾರೆ. ಅಂದ ಹಾಗೆ ನಮ್ಮ ಫೈಟರ್ ಪೈಲಟ್ ಸಾನಿಯಾ ಮಿರ್ಜಾಗೆ ಇದೇ ಡಿಸೆಂಬರ್ 27ರಿಂದ ಪುಣೆಯ ಖಡಕ್ ವಾಸ್ಲಾದ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಆರಂಭವಾಗಲಿದೆ. ಸ್ನೇಹಿತರೆ, ಇಲ್ಲಿ ಸಾನಿಯಾ ಪೈಲಟ್ ಆಗೋದಕ್ಕೆ ಸುದೀರ್ಘ ಹಾದಿಯನ್ನ ಸವಿಸಬೇಕಾಗಿದೆ. ಇಲ್ಲಿ 3 ವರ್ಷಗಳ ಅಧ್ಯಯನ ಹಾಗೂ ಇನ್ನಿತರ ಟ್ರೈನಿಂಗ್ಗಳಿರುತ್ತವೆ. ಈ 4 ವರ್ಷದ ಟ್ರೈನಿಂಗ್ನ ಕೊನೆಯ 6 ತಿಂಗಳ ಅವಧಿಯಲ್ಲಿ ಏರ್ಫೋರ್ಸ್ ಕ್ಯಾಡೆಟ್ಗೆ ವಿಮಾನವನ್ನ ಹಾರಿಸುವ ತರಬೇತಿಯನ್ನ ಕೊಡಲಾಗುತ್ತೆ. ಹೀಗಾಗಿ ಸಾನಿಯಾ 4 ವರ್ಷಗಳ ನಂತರ ಪರಿಪೂರ್ಣ ಪೈಲಟ್ ಆಗಿ ರೂಪುಗೊಳ್ಳಲಿದ್ದಾರೆ. ಸ್ನೇಹಿತರೆ, ಇತ್ತೀಚೆಗೆ ಒಂದಷ್ಟು ಹೆಣ್ಣುಮಕ್ಕಳು ಹಿಜಾಬು, ಬುರ್ಕಾ ಅಂತ ಸಾಕಷ್ಟು ವಿವಾದವನ್ನ ಸೃಷ್ಟಿಸಿದ ಸಂದರ್ಭದಲ್ಲಿ ಸಾನಿಯಾಳ ಈ ಛಲ ಮತ್ತು ಬಾನಂಗಳದಲ್ಲಿ ಯುದ್ಧ ವಿಮಾನಗಳನ್ನ ಹಾರಿಸಬೇಕು ಅನ್ನೋ ಆಕೆಯ ಆಸೆ ನಿಜಕ್ಕೂ ಲಕ್ಷಾಂತರ ಹೆಣ್ಣು ಮಕ್ಕಳಿಗೆ ದಾರದೀಪವಾಗಲಿದೆ. ಈ ಜಗತ್ತಲ್ಲಿ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಆದರೆ ನಾವು ಒಳ್ಳೆಯ ಹಾದಿಯನ್ನು ಆಯ್ಕೆ ಮಾಡಿಕೊಂಡು ಸಾಧನೆಯ ಕಡೆಗೆ ಹೆಜ್ಜೆ ಹಾಕಬೇಕಷ್ಟೆ. ಈ ಸಾನಿಯಾಳ ಹೆಜ್ಜೆಗಳು ಕೂಡ ಅದೇ ಹಾದಿಯಲ್ಲಿವೆ. ಹೀಗಾಗಿ ಆಕೆಗೊಂದು ಶುಭಾಶಯವನ್ನು ಹೇಳ್ತಾ ಇನ್ನಷ್ಟು ಮಂದಿ ಇಂಥ ಪ್ರಯತ್ನಗಳಲ್ಲಿ ಸಫಲತೆಯನ್ನು ಕಾಣಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.